ಸಭೆಯಲ್ಲಿ ನಿಮ್ಮ ಪಾರ್ಟಿಯ ಬಗ್ಗೆ ನಮಗೆ ಒಂದು ವಿಶ್ವಾಸವನ್ನ ಭರವಸೆಯನ್ನು ವ್ಯಕ್ತಪಡಿಸುವಂತಹ ಒಂದು ಸಂದರ್ಭ ಇದೆ। ಶಾಸಕರು ಬಹಳ ವಿವರವಾಗಿ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಪರಿಸ್ಥಿತಿ ಮತ್ತು ಸರ್ಕಾರದ ಎಲ್ಲ ಸಾಧನೆಗಳ ಬಗ್ಗೆ ಹೇಳಿದ್ದಾರೆ। ತಿಮ್ಮಪ್ಪ ಸಚಿವರು ಅತ್ಯಂತ ವಿವರವಾಗಿ ಎಲ್ಲ ನಮ್ಮ ಪಾರ್ಟಿಯ ಕಾರ್ಯಕ್ರಮಗಳ ವಿವರವನ್ನು ಕೊಟ್ಟಿದ್ದಾರೆ। ಕೇಳಿದ ಕೆಲವರನ್ನು ಅವರೆಲ್ಲ ಕೊಟ್ಟಿದ್ದಾರೆ। ನಾನು ಭಾರತೀಯ ಜನತಾ ಪಾರ್ಟಿ ಎಷ್ಟು ಮೋರ್ಚದ ಕೇಂದ್ರದ ಕಾರ್ಯಕಾರಿಣಿ ಸದಸ್ಯನಾಗಿ ಇದೇ ವಿಷಯವನ್ನು ಒಂದು ಸ್ವಲ್ಪ ಮಾತಾಡುವಂತ ಪ್ರಯತ್ನ ಮಾಡ್ತೇನೆ। ನಮ್ಮ ದೇಶಕ್ಕೆ ಇತ್ತೀಚೆಗೆ ಒಂದು 7-8 ವರ್ಷಗಳ ಈಚೆ ನಮ್ಮೆಲ್ಲ ಬುಡಕಟ್ಟು ಸಮುದಾಯಕ್ಕೆ ಎಷ್ಟು ಸಮುದಾಯಕ್ಕೆ ಒಂದು ಸುವರ್ಣ ಇಲ್ಲ ಅಂತ ನಾನು ಕರೀತೇನೆ। ಚಪ್ಪಳೆ ಕಟ್ಟಬಹುದು ಅಂತ ಇಲ್ಲ, ಸುವರ್ಣ ಇಲ್ಲ ಅಂತೇಳಿ ನಾನು ಕರೀತೇನೆ। ಯಾಕಂದ್ರೆ ಬಹಳ ಹಿಂದಿನ ಯೋಚನೆ ಮಾಡಿದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದ ಪ್ರಧಾನಮಂತ್ರಿಯಾದಾಗ ಅದು ಕಾಂಗ್ರೆಸ್ ನಾಯಕರು ಒಳ್ಳೆಯವರು ಇರ್ತಾರಂತೆ। ಅಲ್ಲಿಬ್ರು ಕಾರ್ತಿಕ್ ರಾವ್ ಅಂತ ಹೇಳಿ ಈ ನಮ್ಮೆಲ್ಲ ಬುಡಕಟ್ಟು ಸಮುದಾಯದಲ್ಲಿ ಈ ದೇಶದ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಒಂದು ಮಾಹಿತಿ ಕೊಟ್ಟಾರೆ। ಈ ರೀತಿ ಕಾಡಿರುವಂತಹ ಕೋಟ್ಯಾಂತರ ಸಮುದಾಯ ಹಿಂದೆ ಅತ್ಯಂತ ನಿರ್ಲಕ್ಷಕ್ಕೊಳಗಾಗಿದೆ, ಬಹಳ ಕಷ್ಟವಿದೆ ಅಂತೇಳಿ ಅವರು ಒಂದು ವರದಿ ಕೊಡ್ತಾರೆ। ಅಲ್ಲಿ ಒಪ್ಪಿ ವಿಶೇಷ ಯೋಜನೆಗಳನ್ನು ಕೂಡ ಪ್ರಧಾನಮಂತ್ರಿ ಆರಂಭ ಮಾಡ್ತಾರೆ। ಆದರೆ ಅವರದೇ ಸಂಪರ್ಕದಲ್ಲಿರುವಂತಹ ಬಹಳಷ್ಟು ಜನ ಎಂಪಿಗಳು ಮಂತ್ರಿಗಳು ಅದನ್ನು ವಿರೋಧಿಸ್ತಾರೆ। ಹೀಗಾಗಿ ಆ ಏನೆಲ್ಲ ಅಭಿವೃದ್ಧಿಯ ಯೋಜನೆಗಳು ಯೋಜನೆಗಳಿಂದ ಬಂದಿಗೆ ಬಿದ್ದೋಗುತ್ತೆ। ನಾನು ಯಾವಾಗ ಬೆಳಕಿಗೆ ಬಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಸನ್ಮಾನ್ಯ ವಾಜಪೇಯಿ ಅವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಪುನಾದಕ್ಕೆ ಒಂದು ಜೀವ ಬಂತು। ಹೊಸದಾಗಿ ಏನು ಯೋಚನೆ ಮಾಡೋದಿರಲಿಲ್ಲ, ಅದೆಲ್ಲ ಅವರು ಯೋಚನೆ ಮಾಡಿದರು ಕಾರ್ತಿಕ್ ಅವರು, ಅದಕ್ಕೊಂದು ರೂಪುರೇಷೆ ಕೊಡಬೇಕು। ಅದಕ್ಕೆ ಯೋಚನೆ ಮಾಡ್ತಾರೆ, ಮೊತ್ತ ಮೊದಲು ಅದಕ್ಕೆ ಅಧಿಕೃತವಾದ ಪ್ರಾಧಿಕಾರ ಮಂತ್ರಿ ಮಂಡಳ ಇರಬೇಕು ಅಂತ ಅವರು ಉಲ್ಲೇಖ ಮಾಡಿದರು। ಹೀಗಾಗಿ ಈ ದೇಶದ ಪ್ರಧಾನಮಂತ್ರಿ ವಾಜಪೇಯಿ ಆಗದಂತೆ 2000 ಈಚೆ ಕೇಂದ್ರದಲ್ಲಿ ಒಂದು ಬುಡಕಟ್ಟು ಮಂತ್ರಾಲಯ ಮಂತ್ರಿ ಮಂಡಲವನ್ನು ನಮಗೆ ಸ್ಥಾಪನೆ ಮಾಡ್ತಾರೆ। ಅದು ಮತ್ತೆ ಮೊದಲ ಹೆಜ್ಜೆ। ನಮ್ಮ ದೇಶದಲ್ಲಿ ಕೋಟ್ಯಾಂತರ ಬುಡಕಟ್ಟು ಜನ ಇದ್ದಾರೆ ಅನ್ನೋಂತ ಈಗಲೂ ಕೂಡ ನಾವು ಕಡಿಮೆ ಸಂಖ್ಯೆಯಲ್ಲಿ ಇಲ್ಲ, 12 ಕೋಟಿಯಷ್ಟು ಸಂಖ್ಯೆಯಲ್ಲಿ ಇಡೀ ದೇಶದಲ್ಲಿ ಆಗ 7-8 ಕೋಟಿಯಷ್ಟು ಇಂದಿರಾ ಗಾಂಧಿ ಕಾಲದಲ್ಲಿ। ಸೊ ಈ ಕೋಟ್ಯಾಂತರ ಸಂಖ್ಯೆ ಇರುವಂತಹ ಈ ದೇಶದ ಒಟ್ಟಾರೆ ಜನಸಂಖ್ಯೆ 1/10 ಇರುವಂತಹ ಜನಾಂಗವನ್ನ ಸುಮ್ಮನೆ ಬಿಡಬಾರ್ದು ಅಂತ ಶಾಸಕರು ಮಾತಾಡಬೇಕಾದ ಮಾತು ಹೇಳಿದರು। ಅತ್ಯಂತ ಅಚ್ಚುಕಟ್ಟಾಗಿ ನಮ್ಮ ಪರಂಪರೆಯನ್ನು ಪಾಲನೆ ಮಾಡಿಕೊಂಡು ಬಂದಂತರ ಅಂದ್ರೆ ಬುಡಕಟ್ಟು ಸಮುದಾಯವನ್ನು ಅದನ್ನಂತ ಹೇಳಿದರು। ಪೂರ್ಣ ಸತ್ಯ ಇವೆಲ್ಲರೂ ನಗರೀಕರಣದ ಹೆಸರಲ್ಲಿ, ಅಭಿವೃದ್ಧಿಯ ಹೆಸರಿನಲ್ಲಿ, ಹೊಸತನದ ಹೆಸರಿನಲ್ಲಿ ಬೇರೆ ಹೆಸರು ಎಲ್ಲವನ್ನು ಬಿಡ್ತಾ ಬರುವಂತದ್ದನ್ನು ಪ್ರಯತ್ನ ಮಾಡಿದೆ। ಆದ್ರೆ ಈ ಕಾಡಿನಲ್ಲಿರುವಂತ ನಾವೆಲ್ಲ ಮೊದಲನೇದಾಗಿ ನಿಮ್ಮ ಜನರ ಮಿಶ್ರಣ ಬಂದಂತವರು, ಹೀಗಾಗಿ ವಾಜಪೇಯಿಯವರು ಮಂತ್ರಿಮಂಡಲ ಮಾಡ್ತಾರೆ, ಅಲ್ಲಿನ ಯೋಜನೆಗಳು ಯೋಜನೆಗಳು ಶುರು ಆಗ್ತವೆ। ನಿಮಗೆಲ್ಲ 2006 ಅರಣ್ಯಕ್ಕೆ ಕಾಯಿ ನಿಮ್ಮ ದೇಶದಲ್ಲಿ ಎಲ್ಲ ದೊಡ್ಡಗಳಲ್ಲಿ ವಿಶೇಷವಾಗಿ ಗುರುತಿಸುವುದಾಗಿ ಬಂತು, ಬಹಳ ಒಳ್ಳೆಯ ಕಾಯಿದೆ। ಆದ್ರೆ ಅದರ ನಂತರದಲ್ಲಿ ಸಾಕಷ್ಟು ಅದು ಪ್ರಗತಿ ಆಗಲೇ ಮುಂದೆಲ್ಲ ಗೊತ್ತಿದೆ, ಅದು ಇತ್ತೀಚೆಗೆ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ। ಅರಣ್ಯಕ್ಕೆ ಕಾಯ್ದೆಯ ಈ ದೇಶದಲ್ಲಿ ಬರಬೇಕಾದ್ರೆ ಅದಕ್ಕಿಂತ ಪೂರ್ವದಲ್ಲಿ ಇವರು ಅರಣ್ಯದ ಭೂಮಿ ಕೊಡಬೇಕನ್ನೋ ಯೋಚನೆ ಕೂಡ ಬಂದಿಲ್ಲ ಆಗಿನ ಸರ್ಕಾರ। ಅನೇಕ ನಮ್ಮನ್ನು ಕೇಳ್ತಾರೆ, ಕಾಡುವುದನ್ನು ಅಮರದ ಮನೆಯಲ್ಲಿ ಕಟ್ಕೊಂಡಿರ್ತಾರ, ಹಸಿ ಮಾಂಸ ತಿಂತಾರ, ಅವರಿಗೆ ಬಟ್ಟೆ ಹಾಕಲ್ಲ, ಈ ತರ ಅನೇಕ ಪ್ರಶ್ನೆ ಕೇಳ್ತಿದ್ರು ಅನೇಕ ವರ್ಷಗಳ ಇತ್ತೀಚೆಗೆ 10 ವರ್ಷಗಳ ಹೆಚ್ಚವರೆಗೂ। ಅದರ ಅರ್ಥ ಏನಂದ್ರೆ ಇಡೀ ಸಮಾಜಕ್ಕೆ ಇದು ದೊಡ್ಡ ಸಮುದಾಯ ಇದೆ ಅನ್ನುವಂತ ಅರಿವೇ ಕೊಡಲಿಲ್ಲ ಅಲ್ಲಿನ ಸರ್ಕಾರ। ಆದ್ರೆ ಅರಣ್ಯ ಹಕ್ಕು ಕಾಯ್ದೆ ಬಂದಂತರದಲ್ಲಿ ಒಂದೊಂದಾಗಿ ಯೋಜನೆಗಳು ಯೋಚನೆಗಳು ಬರ್ತಾ ಬರ್ತಾ ಎಷ್ಟು ಮಟ್ಟಿಗೆ ತಲುಪಿದ್ರು ನಮ್ಗೆ ಗೊತ್ತು। ಕೆಲವು ವಿರೋಧ ಪಕ್ಷದವರು ಏನು ಯೋಚನೆ ಮಾಡ್ತಾರೆ ಅಂದ್ರೆ ಕೇವಲ ಹೊಟ್ಟೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ। ಈ ಪರಿಶ್ರ ಜಾತಿ ಪರಿಶ್ರ ಪಂಗಡ ಇವೆಲ್ಲ ಅವ್ರಿಗೊಂದು ಹೊಟ್ಟೆ ಮಾತ್ರ ಇದೆ ಅಂತ, ಅವ್ರಿಗೊಂದು ತಲೆ ಇದೆ, ಅವರಿಗೊಂದು ಶಕ್ತಿ ಇದೆ, ಅವ್ರಿಗೊಂದು ಬುದ್ಧಿ ಇದೆ ಅಂತ ಯೋಚನೆ ಮಾಡುವುದಿಲ್ಲ। ಅದಕ್ಕೋಸ್ಕರ 10 ಕೆಜಿ ಅಕ್ಕಿ ಉಚಿತ ಕೊಡ್ತೀನಿ ಅಂತ ಮಾತಾಡ್ತಾರೆ। ಅಂದ್ರೆ ಉಚಿತವೇ ಕೊಡದೇ ಒಂದು ಸ್ವಲ್ಪ ಅಭಿವೃದ್ಧಿ ಅಂತ ಕೆಲಸ ಅಂತ ಹೇಳ್ಕೊಂಡಿರ್ತಾರೆ। ಆದ್ರೆ ಬಹಳ ಸ್ಪಷ್ಟವಾಗಿ ನೀವು ಮಾತು ಹೇಳಿಕೊಳ್ತೀನಿ, ಸರ್ಕಾರಗಳು ಕೊಡ್ಲಿ ಕೊಡಬೇಡ ಅನ್ನೋದಿಲ್ಲ, ಆದ್ರೆ ಸ್ಪಷ್ಟವಾಗಿ ಹೇಳಬೇಕಾದ್ರೆ
ಇವತ್ ಯಾವ ಒಂದೇ ಒಂದು ಬುಡಕಟ್ಟು ಭಿಕ್ಷುಕನಲ್ಲ, ಯಾವ ಒಪ್ಪ ಬುಡಕಟ್ಟು ಭಿಕ್ಷುಕನಲ್ಲ. ಕೇವಲ ಯಾವುದೋ ಒಂದು ಸ್ಫೋಟವನ್ನು ತೋರಿಸಿ ನಮ್ಮನ್ನು ಇಲ್ಲೋ ಎಲ್ಲಿಗೂ ರಜೆ ತೋರಿಸಕ್ಕೆ ನಾವು ಭಿಕ್ಷುಕರಲ್ಲ. ನಮಗೊಂದು ಸಾಮರ್ಥ್ಯ ಇದೆ, ನಮಗೊಂದು ಸ್ವಾಭಿಮಾನ ಇದೆ, ನಮಗೊಂದು ಶಕ್ತಿ ಇದೆ. ಅದನ್ನು ಬಿಟ್ಟು ಅಕ್ಕಿ ಕೊಡ್ತವೆ, ವಿದ್ಯುತ್ತನ ಫ್ರೀಯಾಗಿ ಕೊಡ್ತವೆ ಅಂತ ಹೇಳಿ ಗೌರ್ಮೆಂಟ್ ಭಾಷಣ ಮಾಡ್ತಾರೆ. ಅದು ಕೊಡೋದ್ರೆ ಧನ್ಯವಾದ. ಅದಕ್ಕೋಸ್ಕರ ಮೊತ್ತ ಮೊದಲು ಈ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಜಮೀನು ಕೊಡಬೇಕಂತ ಎಲ್ಲ ಕಡೆ ಹೇಳ್ತಾ ಬಂದಿರುವಂಥದ್ದು ಇತ್ತೀಚೆಗೆ ಬಹಳ ವೇಗವಾಗಿ ಆಗಿದೆ. 2017 ಹೊತ್ತಿಗೆ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಒಂದೊಂದು ಭಾರಿ ಪ್ರಮಾಣದಲ್ಲಿ ಈ ಹಕ್ಕು ಪತ್ರ ಸಿಕ್ತು. ಸ್ವಲ್ಪ ವ್ಯತ್ಯಾಸಗಳಿಗೆ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಸಿಕ್ತು. ಅದಾಗಲೇ ಬಂದಂತ ಅನೇಕ ನಾಯಕರು ಏನು ಹೇಳಿದ್ರೆ, ಈ ವರ್ಷ ಎಲ್ಲ ನಮ್ಮ ಬುಡಕಟ್ಟು ಭಾಗದವರಿಗೆ ಅರಣ್ಯ ಹಕ್ಕಿನಲ್ಲಿ ಜಮೀನು ಕೊಡಬೇಕು, ಅದಲ್ಲದೆ ನಾನು ರಾಜಕೀಯ ಬಿಟ್ಟು ಬಿಡ್ತಿದ್ದೆ, ನನ್ನ ರಾಜೀನಾಮೆ ಕೊಟ್ಕೊಳ್ತೀನಿ. ನೀವು ಕೆಲಸ ಮಾಡ್ಬೇಕಂದ್ರೆ ರಾಜಕೀಯ ಬಿಡಬೇಕು, ನಿರಂತರ ಗೆಲ್ಲರು ಕೆಲಸ ಮಾಡೋರು ಹಾಗೆ ಹೇಳೋರೆಲ್ಲ ಇವತ್ತು ರಾಜಕೀಯ ನಿವೃತ್ತಿ ತಗೋಬೇಕು. ಅದ್ರ ಬಗ್ಗೆ ಕೆಲಸ ಮಾಡ್ಬೇಕಲ್ಲ. ನಮ್ಮ ಜನರ ಹೆಸರು ನಿವೃತ್ತಿ ತಗೊಂಡ್ರೆ ಬಹಳ ದೊಡ್ಡ ಸಾಧನೆ ಇದೆ. ಅದಕ್ಕೋಸ್ಕರ ನಿವೃತ್ತಿ ಅಲ್ಲ, ಇದ್ದು ಜಯಿಸಬೇಕು ಅಂತ ಹೇಳಿದ್ರೆ ಈ ಸಭೆಯಲ್ಲಿ ಇದ್ದು ಜಯಿಸಬೇಕು, ಇದ್ದು ಕೆಲಸ ಮಾಡಿ ಅದನ್ನು ತೋರಿಸ್ಬೇಕಲ್ಲ. ಅದು ಈಗ ನಡೆಯುತ್ತೆ. ಅದಾದ್ಮೇಲೆ ಸನ್ಮಾನ್ಯ ಬೊಮ್ಮಾಯಿ ಸರ್ಕಾರಿ ಗೊತ್ತಿದೆ, ಬಸವರಾಜ ಬೊಮ್ಮಾಯಿ ಸರ್ಕಾರಿ ಅದನ್ನು ಸ್ವಲ್ಪ ನಾನು ಬೇಗ ಅಂತ ಹೇಳಿದ್ರು. ನಾನು ಶಾಸಕನಾಗಿ 2.5 ವರ್ಷ ಆಯಿತು. ಪ್ರಾರಂಭದಲ್ಲಿ 10% ಪರ್ಸೆಂಟ್ ಅರಣ್ಯಕ್ಕೆ ಭೂಮಿ ಇತ್ತು ಕೊಟ್ಟಿರುವಂತದ್ದು ನಿಮ್ಮ ಜನಾಂಗಕ್ಕೆ. ಇವತ್ತು 40% ದಾಟಿದೆ. ಅನೇಕ ಸಮಸ್ಯೆಗಳಿಗಾಗಿ ಸ್ವಲ್ಪ ನಿಧಾನಗಳಾಗ್ತಾ ಇದೆ. ಅದಕ್ಕೋಸ್ಕರ ಈ ಅರಣ್ಯಕ್ಕೆ ಇಲ್ಲಿ ಜಮೀನಿನ ಪ್ರಶ್ನೆ ಬಂದಾಗ ನಾವು ಯೋಚನೆ ಮಾಡಿದ್ದೀವಿ. ಒಬ್ಬರು ಹರ್ಷ್ ಚೌಹಾಣ್ ಅಂತೇಳಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ರಾಷ್ಟ್ರೀಯ ಆಯೋಗ ಮಾಡಿದ್ದಾರೆ, NCST ಅಂತ ಹೇಳಿ, ಅಂದ್ರೆ ಕಮಿಷನ್ ಆಯೋಗದ ಬುಡಕಟ್ಟು ಜನಾಂಗದ ಆಯೋಗ. ಅವರು ಮೊದಲು ಬುಡಕಟ್ಟು ಸಮುದಾಯದ ಬಗ್ಗೆ ಮಧ್ಯದಲ್ಲಿ ಕೆಲಸ ಮಾಡಿದಂತವರು ನೀವತ್ತ ಅಧಿಕಾರಿ. ಅವರು ಅಧ್ಯಕ್ಷತೆಯಲ್ಲಿರುವಂತಹ ಪ್ರಾಧಿಕಾರ ಇಡೀ ದೇಶದಲ್ಲಿ ಯಾವೆಲ್ಲ ರಾಜ್ಯದಲ್ಲಿ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಭೂಮಿಯನ್ನು ನಮ್ಮ ಗುಡುಗು ಸಂರಕ್ಷಣೆ ಹೇಗೆ ಕೊಟ್ಟಿಲ್ಲ ಅಥವಾ ಪೂರ್ತಿ ಹೇಗೆ ಕೊಟ್ಟಿಲ್ಲ ಎಂಬುದನ್ನು ಅಧ್ಯಯನ ಮಾಡಿದ್ರು. ನಮ್ಮ ರಾಜ್ಯಕ್ಕೆ ಬಂದಾಗ ನಾವು 4 ಜನ ಶಾಸಕರು ಇತ್ಯಾದಿಗೆ ಸೇರಿ ನಾವು ಆ ಸಂದರ್ಭದಲ್ಲಿ ನಿಂತು ನಾವು ಬೊಟ್ಟೆಯ ಸರ್ವರ್ಗೂ ಕೂಡ ಅಭಿಪ್ರಾಯ ತಗೊಂಡಿದ್ವಿ. ಅವರಿಗೊಂದು ವರದಿ ಕೊಟ್ಟಿವಿ. ನಮ್ಮ ಸರ್ಕಾರ ನಾವು ಮುಚ್ಚಿದ್ದಿಲ್ಲ, ಈ ಪ್ರಮಾಣದಲ್ಲಿ ನಿಧಾನವಾದ ತೆಗೆದಿದೆ, ಅದನ್ನು ಬೇಗ ಕೊಡಬೇಕು. ಅದಕ್ಕೋಸ್ಕರ ಅವರು ಕೇಂದ್ರ ಸರ್ಕಾರಕ್ಕೆ ನಿಮ್ಮನ್ನು ಕರೆದು ಒಂದು ಕಾರ್ಯಕ್ರಮ ಮಾಡಿದ್ರು, ಕಾರ್ಯಶಾಲೆ ಕರೆ ಮಾಡಿದ್ರು. ಅದಾದ್ಮೇಲೆ ಈಗ ಒಂದು ಸತ್ಯಶೋಧನ ಸಮಿತಿ ಅಂತ ಮಾಡಿದೆ. ಸತ್ಯಶೋಧನ ಸಮಿತಿ ಅರಣ್ಯ ಹಕ್ಕು ಕಾಯ್ದೆಗೆ ಸಂಬಂಧಪಟ್ಟಂತೆ ಆ ಸತ್ಯಶೋಧನ ಸಮಿತಿಯಲ್ಲಿ 4 ಜನ ವಕೀಲರು ತಜ್ಞರೆಲ್ಲ ಇರ್ತಾರೆ. ದೇಶದ 4 ರಾಜ್ಯಗಳನ್ನು ಆಯ್ಕೆ ಮಾಡಿದೆ, ಅದರಲ್ಲಿ ಒಂದು ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆ, ಮೈಸೂರು ಮತ್ತು ಕೊಡಗು ಜಿಲ್ಲೆ, ಹಾಗೆ ರಾಮನಗರ ಜಿಲ್ಲೆ, ಈ ಜಿಲ್ಲೆಗೆ ಅವರು ಭೇಟಿ ಕೊಡ್ತಾರೆ. ಕೇವಲ ಮುಂಬೈ ಜಿಲ್ಲೆ ಅಂತ ಅರ್ಥ ಅಲ್ಲ, ಇಲ್ಲಿ ಹೆಚ್ಚು ಸಮಸ್ಯೆಗಳನ್ನು ಅವರು ಗಮನ ತಂದಿದ್ದು. ಆ ಸಂದರ್ಭಕ್ಕೆ ಉಳಿದ ಜಿಲ್ಲೆಗಳ ಪ್ರತಿನಿಧಿಗಳನ್ನು ಕರೆಸಿ ಅವರು ಚರ್ಚೆ ಮಾಡ್ತಾರೆ. ಸರ್ಕಾರದ ಉನ್ನತ ಅಧಿಕಾರಿಗಳನ್ನು ತಮ್ಮ ಚರ್ಚೆ ಮಾಡ್ತಾರೆ. ಅದು ಅಲ್ಲಿಗೆ ಬಂದಲ್ಲಿ ಅದನ್ನು ತಗೊಳ್ಳಿ ಕೇಂದ್ರ ಸರ್ಕಾರದಲ್ಲಿ ಚರ್ಚೆ ಮಾಡಿ ಅತ್ಯಂತ ಕಡಿಮೆ ಸಾಧನೆ ಇದೆ ಕರ್ನಾಟಕ ಮತ್ತು ಇತ್ತೀಚೆಗೆ ದಕ್ಷಿಣದ ರಾಜ್ಯಗಳಲ್ಲಿ ಅದನ್ನು ಸಂಬಂಧ ಮೋದಿಯವರು ತಗೊಂಡಂತಹ ಪ್ರಸಾರ ಯೋಜನೆ ಮಾಡ್ತಾರೆ. ಎಲ್ಲೆಲ್ಲಿ ತಿದ್ದುಪಡಿ ಯಾವ ತರಬೇಕು ಅಂತ ಅವರು ಹೇಳಿದ್ರು. ಒಂದು ಟೈಮ್ ಬಾಂಡ್ ಒಳಗೆ ಒಂದು ಸಮಯದ ಮಿತಿ ಒಳಗೆ ಅರಣ್ಯ ಕಾಯ್ದೆಯಲ್ಲಿ ಜಮೀನು ಕೊಡೋದನ್ನು ಆಗಬೇಕು ಅಂತ. ಸೊ ಇದು ನಡೀತಾ ಇದೆ ಅಂತ. ಇನ್ನು ಅರಣ್ಯ ಜಮೀನು ಪಡೆಯುವ ಜೊತೆಗೆ ಇನ್ನೂ ಅನೇಕ ಸಮಸ್ಯೆಗಳಿದೆ. 1982 ಆ ಸಂದರ್ಭದಲ್ಲಿ 85, 87, 90 ಸಂದರ್ಭದಲ್ಲಿ ನಮ್ಮ ಅನೇಕ ಜಿಲ್ಲೆಗಳಲ್ಲಿ ನಮ್ಮ ಬುಡಕಟ್ಟು ಸಮುದಾಯವನ್ನು ಬೇರೆ ಯೋಜನೆ ಹೆಸರಲ್ಲಿ ನಮಗೆ ನಾಗರ ಮಳೆ ಗೊತ್ತು. ಅಂದ್ರೆ ಯೋಜನೆಯ ಹೆಸರಲ್ಲಿ ಹಿರಿಯ ಯೋಜನೆ ಇರ್ಬೋದು, ಆನೆ ಯೋಜನೆ ಇರ್ಬೋದು, ಬೇರೆ ಯೋಜನೆ ನ್ಯಾಷನಲ್ ಪಾರ್ಕ್ ಇರ್ಬೋದು, ನಮ್ಮ ಜನಗಳನ್ನ ಕಾಡಿನಿಂದ ಹೊರಗೆ ತಳ್ಳಿ ಅಲ್ಲಿ ಪುನರ್ವಸತಿ ಕೇಂದ್ರ ಮಾಡಿಕೊಡ್ತಾನೆ ಅಂತ ಹೇಳಿದ್ರು. ಆದ್ರೆ ಆಶ್ಚರ್ಯ ಅಂದ್ರೆ ಯಾವ ಪುನರ್ವಸತಿ ಕೇಂದ್ರದಲ್ಲಿ ಇವತ್ತು ಯಶಸ್ವಿಯಾಗಿ ಅಭಿವೃದ್ಧಿ ಕೆಲಸ ಆಗಿರಲಿಲ್ಲ. ಕಳೆದ 2 ವರ್ಷಗಳಿಂದ ಅನೇಕ ಸಚಿವರು, ಅನೇಕ ಶಾಸಕರ ಮತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸೇರಿ ಸಂಪರ್ಕ ಮಾಡಿದ್ವಿ. ಸಮಸ್ಯೆ ಅರ್ಥ ಆಯಿತು. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ರೆ ಮಾಡುವಂತ ಸಾಧ್ಯತೆಗೆ ಏನೇನು ಕಾರಣಪಟ್ಟು ಮಾಡಿದ್ದೀನಿ. ಈಗ ಒಂದೆರಡು ಹಾಡುಗಳಲ್ಲಿ ಪ್ರಯೋಗ ಮಾಡಿದ್ದೀನಿ. ಅದು ಮಾಸ್ತಿಕೆ ಇರ್ಬೋದು, ನಿಮ್ಮ ಮೈಸೂರು ಜಿಲ್ಲೆಯಲ್ಲಿ ಬೇರೆ ಪ್ರಯೋಗ ಮಾಡಿದ್ದೀನಿ. ಆ ಎಲ್ಲ ಏನು ಪುನರ್ವಸತಿ ಕೇಂದ್ರಗಳಿದೆ ಅವರ
ಅಭಿವೃದ್ಧಿಗೋಸ್ಕರ ಇವತ್ತು ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ಚಿಂತನೆ ಮಾಡ್ತಾರೆ. ಜೊತೆಗೆ ಯಾರು ಅರಣ್ಯ ಪತ್ರ ಕೊಟ್ಟಿದ್ದಾರೆ ಅದೇ ಸಮಸ್ಯೆ ಇದೆ. 12ನೇ ಪಾಲಿಮೆ ಬಂದಿಲ್ಲ, 15ನೇ ಪಾಲಿಮೆ ಬಂದಿಲ್ಲ, ಏನೇನು ಸಮಸ್ಯೆಗಳಿವೆ ಆ ಎಲ್ಲ ಸಮಸ್ಯೆಗಳ ಇನ್ನೊಂದು ಹೆಚ್ಚಿಕೊಂಡು 2-3 ರೂಪಾಯಿ ಯಶಸ್ವಿಯಾಗಿ ಅರಣ್ಯ ಪತ್ರ ಕೊಡುತ್ತೆ ಆಗಬೇಕು ಅಂತ ಹೇಳಿಲ್ಲ. ಇದನ್ನು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಸುಮ್ಮನೆ ಯಾವುದೋ ಭಾಷಣ ಹೇಳಿಲ್ಲ ಅಥವಾ ಆಗಿನಾದ್ರೆ ನಾನು ರಾಜ್ಯದ ನಿವೃತ್ತಿ ಯಾರು ಹೇಳಬೇಕ ಹೇಳಬಾರದು, ಸಾಧನೆ ಮಾಡಿ ತೋರಿಸ್ಬೇಕಂತ. ಅದಕ್ಕೋಸ್ಕರ ನಾನು ಹೇಳಿದ್ರೆ ಯಾವಾಗ ಈ ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂತೋ ಸುಮ್ಮನೆ ವಾಜಪೇಯಿ ಸರ್ಕಾರ ಬಂತು ಅಂದಿನಿಂದ ಇಂದಿನವರೆಗೆ ನಿರಂತರ ಪ್ರಯತ್ನ ನಡೀತಾರೆ. ಆದರೆ ಮಧ್ಯದಲ್ಲಿ ಏನೊಂದು ತೊಡಕು 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 ಇದ್ದೇ ಇರುತ್ತೆ. ಇವತ್ತು ಅವರು ಹೇಳಿದ್ರು ಇಲ್ಲಿ ನಾವು ಸಂಬಂಧಿಸಿದ್ರೆ ಅವ್ರ ಮಧ್ಯದಲ್ಲಿ ಇದೇ ಇರುತ್ತಾರೆ. ಅಭಿವೃದ್ಧಿಗೋಸ್ಕರ ಈ ಕಾಂಪಿಟೇಷನ್ ಯಾಕೆ ಮಾಡಬೇಕು ಅಂತ ನೀವು ಮಾಡಿ ನಾವಕ್ಕನ್ನು ನಾವು ಮಾಡ್ತೀವಿ. ಅದನ್ನು ಬಿಟ್ಟು ಇಲ್ಲಿ ಕೆಲಸ ಮಾಡಿ ಪ್ರಯತ್ನ ಪಟ್ಟಲ್ಲೆಲ್ಲೂ ಒಂದು ಕಡೆ ಅಡ್ಡಿ ಅಡ್ಡಿ ಹಾಕುವಂತ ಒಂದು ಪರಂಪರೆ ವಿರೋಧ ಪಕ್ಷದಲ್ಲಿದೆ. ಗುಡಿ ಪೂಜೆಯ ಸಮಸ್ಯೆ ತೋರಿಸಿದ ಅನೇಕ ವ್ಯಕ್ತಿಗಳು ನಮ್ಮ ಜೊತೆ ಇಲ್ಲ, ಅವರೆಲ್ಲರೂ ಉಲ್ಲೇಖ ಮಾಡ್ಲಿಕ್ಕೆ ಆಗೋದಿಲ್ಲ. ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸರ್ಕಾರ ನಮ್ಮಲ್ಲಿ ಬರಬೇಕು ಅಂತ ನಾವೆಲ್ಲ ಯೋಚನೆ ಮಾಡಬೇಕು. ನಾವೆಲ್ಲರೂ ಒಗ್ಗಟ್ಟಾಗಬೇಕು, ನಾವೆಲ್ಲರೂ ಸಮರ್ಥರಿಗಳು ಅಂತ ಅವರು ತೋರಿಸಿಕೊಳ್ಬೇಕಂತ ಒಂದು ಅವಕಾಶವನ್ನು ತಮ್ಮಲ್ಲಿ ಕೇಳಿಕೊಂಡು ವಿಶೇಷವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬೈಕ್ ರ್ಯಾಲಿ ಇತ್ತು, ಭಾರತೀಯ ಜನತಾ ಪಾರ್ಟಿ ಯುವಕ ಬೈಕ್ ರ್ಯಾಲಿ. ಆದರೆ ನಾನು ಬೇರೆ ಒಂದು ಕಾರ್ಯಕ್ರಮದ ನಿಮಿತ್ತ ಮೈಸೂರು ಬಂದಿರೋದ್ರಿಂದ ಮುಖ್ಯದಲ್ಲಿ ಒಂದು ದಿನ ಖಾಲಿ ಇತ್ತು. ನನಗೆ ಅದನ್ನು ಜಿಲ್ಲಾಧ್ಯಕ್ಷರು ಬಿಟ್ಟು ಬಂದಿರೋರು ಬಂದೇ ಬಿಟ್ಟಿಲ್ಲ. ಸುಮಾರು ದಿನಕ್ಕೊಂದು 10 ಕೋಣದಲ್ಲಿ ಮಾಡಿದ್ದಾರೆ ಕೆಲಸ ಮಾಡಬೇಕಂತ ಚೆನ್ನಾಗಿ ಮಾಡಿದೆ. ಒಂದು 10 ಕೋಣ ಕಲಿತ ಒಂದು ದಿನ ಮಾಡಬೇಕು ಅದು 4-5 ದಿನಗಳಿಂದ ಅಷ್ಟು ಪ್ರಯತ್ನ ಮಾಡಿದ್ದಾರೆ. ಬೋಟೇಶ್ ಅವರು ಕಾಲ್ ಮಾಡಿದ್ರಂತೆ ನಾನು ಕ್ಷಮೆ ಕೇಳ್ತೀನಿ, ಯಾಕಂದ್ರೆ ನನ್ನ 2 ನಂಬರ್ ಯಾವುದು ಬೇರೆ ನಂಬರ್ ಇರ್ಬೋದು. ಇಲ್ಲಿ ಕೊಡಗು ಜಿಲ್ಲೆಯ ಸಮಸ್ಯೆಗಳು ನನಗ ಶಾಸಕ ಎಂಎಲ್ಸಿ ಆಗಿ ನೀವು ಆಯ್ಕೆ ಮಾಡಿರೋದ್ರಿಂದ ನಾನು ಇಡೀ ರಾಜ್ಯದಲ್ಲಿ ಎಲ್ಲೂ ಪ್ರವಾಸ ಮಾಡಬಹುದು, ಎಲ್ಲೂ ಕೆಲಸ ಮಾಡಬಹುದು. ಹಾಗಾಗಿ ಈಗಾಗಲೇ ಅನೇಕ ಕೊಡಗು ಜಿಲ್ಲೆಗೆ ಬಂದು ಹೋಗಿದ್ದೀನಿ. ನನಗೆ ಇನ್ನೊಂದು ಜವಾಬ್ದಾರಿ ವನವಾಸಿ ಕಲ್ಯಾಣ ಆಶ್ರಮ ಅನ್ನುವಂಥ ಸಂಸ್ಥೆಯಲ್ಲಿ ರಾಜ್ಯದ ಕಾರ್ಯದರ್ಶಿ. ನಾನು ಆ ಸಂಸ್ಥೆಯ ಹೆಸರು ಬಂದಿದ್ರೆ ಉಲ್ಲೇಖ ಮಾಡ್ತೇನೆ, ನಮ್ಮಲ್ಲಿ ಅನೇಕರು ಗೊತ್ತಿರಬೇಕಿಲ್ಲ. ಕೇಂದ್ರದಲ್ಲಿ ಅರಣ್ಯಕ್ಕಾಗಿ ಪಾಸ್ ಆಗಬೇಕಾದ್ರೆ ಅಖಿಲ ಭಾರತ ವನವಾಸಿ ಕಲ್ಯಾಣ ಸಂಘದ ಸಮ ಇದೆ, ಭಾಗದಲ್ಲಿ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಹೇಳ್ಕೊಂಡು ಹೋಗೋದು ಆ ಕಾರಣಕ್ಕಾಗಿ ಇವತ್ತು ಅಸ್ಸಾಂ ಮೇಘಾಲಯ ನಾಗಾಲ್ಯಾಂಡ್ ಮಿಜೋರಾಂ ತ್ರಿಪುರ ಎಲ್ಲ ಸೇರಿದಂತೆ ಛತ್ತೀಸ್ಗಢ ಅಲ್ಲಿ ಜಾರ್ಖಂಡ್ ಮಧ್ಯಪ್ರದೇಶ ಮತ್ತು ಬಿಹಾರ ಈ ಎಲ್ಲ ರಾಜ್ಯಗಳು ಭಾರತೀಯ ಜನತಾ ಪಾರ್ಟಿ ಸರ್ಕಾರಗಳು ಕಾರಣ ಇದೆ. ಅಲ್ಲೆಲ್ಲ ಸಮುದಾಯ 80% 70% ಬಿಡೋದು ಜನ ಇರ್ತಾರೆ. ಅವರೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬೇರೆ ಗೊತ್ತೇ ಇಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರು ಕೆಲಸ ಮಾಡಿದ್ದಾರೆ ಅದೇ ಸಂಸ್ಥೆ ರಾಜ್ಯ ಕಾರ್ಯದರ್ಶಿಗಳು ನಾನು ಇರೋದ್ರಿಂದ. ಮತ್ತು ನಾನೇನು ಹೇಳಿ NCHC ಅಂತೇಳಿ ರಾಷ್ಟ್ರೀಯ ಆಯೋಗ ಅಂತಾರೆ, ಅದರ ಅಧ್ಯಕ್ಷರು ಕೂಡ ವನವಾಸಿ ಕಲ್ಯಾಣ ಸಂಘದ ಕಾರ್ಯಕರ್ತರಲ್ಲಿ ಇರೋದ್ರಿಂದ ಒಳ್ಳೆಯ ಒಂದು ಅವಕಾಶ ನಮಗೆಲ್ಲ ಇದೆ. ನಂತರದಲ್ಲೂ ಕೂಡ ಚುನಾವಣೆ ನಂತರದಲ್ಲಿ ನಾನು ಕೊಡಗು ಜಿಲ್ಲೆಗೆ ಬರ್ತೇನೆ, ಮೈಸೂರು ಎಲ್ಲ ಜಿಲ್ಲೆಗೆ ಬರುವಂತಹ ಅವಕಾಶ ನಿಮಗೆ ಬರ್ತೇನೆ ಅಂತ ಮಾತನ್ನು ಹೇಳಿ ನಿಮಗೆ ಬಂದು ಅವಕಾಶ ತಗೊಂಡ ನಮ್ಮ ಎಲ್ಲರಿಗೂ ಪಾರ್ಟಿ ಎಲ್ಲ ಜವಾಬ್ದಾರಿಯುತ ಕಾರ್ಯಕರ್ತರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶಿಲ್ಪಾ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಈ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.